ಸಂಕ್ರಾಂತಿ ಅಂದ್ರೆ ಅದು ಸುಗ್ಗಿಯ ಹಬ್ಬ, ಬಲು ಸಡಗರದ ಹಬ್ಬ. ಆದ್ರೆ ಇಂಥದ್ದೊಂದು ಸಂಭ್ರಮದ ಹಬ್ಬದಲ್ಲೂ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ತಮ್ಮ ನಿತ್ಯದ ಕಾಯಕ ಮಾಡ್ತಾನೆ, ಹಬ್ಬದ ಸವಿಯನ್ನ ಹೇಗ್ ಸವಿತಾರೆ ಅನ್ನೋದನ್ನ ಹೇಳ್ತಾನೆ ನಮ್ಮ ತಲೆಹರಟೆ. ಅದೇನ್ ಹೇಳ್ತಾನೆ ಅಂತ ನೀವೇ ನೋಡಿ. ಯೋನಾಕಾಂತ, ನಾನು ನಮ್ಮ ರೈತ ಮಿತ್ರರನ್ನ ಮೀಟ್ ಆದ್ಮೇಲೆ ನಾನು ನೇರವಾಗಿ ಹೊರಟಿದ್ದ ನಮ್ಮ ಚನ್ನಪಟ್ಟಣದ ಪಟ್ಲು ಗ್ರಾಮದ ಶಾಂತಾಜಿ ಕಣಕ್ಕೆ. ಕಾಂತ, ಶಾಂತಾಜಿ ಕಣಕ್ಕೆ, ನಿನಗೆ ಗೊತ್ತಾ ಕಾಂತ, ಇವಾಗ ನಾನಿರೋ ಈ ಪಟ್ಲು ಗ್ರಾಮ ಅಂದ್ರೆ ಇಡೀ ಸ್ಟೇಟ್ನಲ್ಲೇ ಫೇಮಸ್. ಇಲ್ಲಿನ ಜನರು ಕಷ್ಟಪಟ್ಟು ಬೆವರು ಸುರಿಸಿ ಬೆಳೆಯೋ ಬ್ಲಾಕ್ ಸ್ವೀಟ್ ಕಬ್ಬು ತಿಂದ್ರೆ ಕಳೆದು ಹೋಗ್ಬಿಡ್ತೀಯ ನೀನು, ಸಾಕಾತ್ ರುಚಿ ಆಗಿರುತ್ತೆ. ಹಾಗಂತಾನೆ ಈ ಪಟ್ಲು ಕಬ್ಬು, ಸಿಹಿ ಕಬ್ಬು ಅಂತಾನೆ ಫೇಮಸ್ ಆಗೋಗಿದೆ, ಗೊತ್ತಾ ನಿನಗೆ? ಓಕೆ, ಆಗ ನಿನಗೆ ಶಾಂತಜಿ ಕಣಕ್ಕೆ ಹೋಗಿದ ವಿಷಯ ಹೇಳಿದ್ದೆ ಅಲ್ವಾ? ವೈಡ್ ಯಾರ್ ಕಣ ಅಂದ್ರೆ ಅರ್ಥವಾಗ್ಲಿಲ್ಲ ನಿನಗೆ, ಹೇಳ್ತೀನಿ ಕೇಳ. ನಮ್ಮ ಈ ಶಾಂತಜ್ಜಿ ಕಣದಲ್ಲಿ ಕೆಲಸ ಮಾಡ್ತಾನೆ, ಹೇಳ್ತೀನಿ ಕೇಳಿಲ್ಲ. ಈ ನಮ್ಮ ಗದ್ದೆಗಳಲ್ಲಿ ಬೆಳೆದಂತ ಪೈರನ್ನ ಕಟಾವು ಮಾಡಿದ ನಂತರ ಪ್ಯಾಕ್ ಮಾಡೋ ತನಕ ಉಳಿದ ಎಲ್ಲಾ ಕೆಲಸಗಳು ಈ ಕಣದಲ್ಲೇ ಮಾಡ್ತಾರೆ. ನನಗೂ ಗೊತ್ತಿರಲಿಲ್ಲ ಅಡಿಯಾರ್, ನನಗೂ ಗೊತ್ತಿರಲಿಲ್ಲ. ನಮ್ಮ ತಾತ ಗುಂಡಳ್ಳಿ ಪೈಲ್ವಾನ್ ಲಿಂಗಣ್ಣವ್ರು ಹೇಳದ್ ಮೇಲೆ ಗೊತ್ತಾಗಿದ್ದು, ತಲೆ ಮೇಲೆ ಬರ್ದು ನನಗೆ. ಓಕೆ, ಇವಾಗ ನೋಡಲ್ಲಿ ನಮ್ಮ ಶಾಂತಜ್ಜಿ, ನೋಡೋ ಮೊಮ್ಮಗನೇ, ಆಗಾಗ ಊರಿಗೆ ಬಂದಾಗ ಇಂಥ ಸಣ್ಣ ಪುಟ್ಟ ಕೃಷಿ ಕೆಲಸ ಗೊತ್ತಿರ್ಬೇಕ. ಬರೀ ಪಂಚಿಂಗ್ ಡೈಲಾಗ್ ಹೊಡೆಯೋದೇ ದೊಡ್ಡ ಕೆಲಸ ಅನ್ಕೋಬೇಡ ನೀನು ಅಂತ ಹೇಳದ್ಲು. ನನ್ನ ಕಣ್ಣು ತೆರೆಸಾದ್ಲು, ಏನಂತೆ ನೀನು? ನಾನು ಆಯ್ತು ಅಜ್ಜಿ ಆಯ್ತು ಅಂತ ನಾನು ಬಿಂದಾಸ್ ಆಗಿ ರಾಗಿ ಹಸನ ಮಾಡಿದೆ. ಕೆಲಸ ಮುಗಿದ ಮೇಲೆ ಕಣದಲ್ಲಿನ ಕಸ ಗುಡ್ಸಾಕ್ದೆ. ಹೆಂಗೆ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಕಣಯ್ಯ ಅಂತ ನಮ್ಮ ಹಿರಿ ತಲೆಗಳು ಹೇಳಿಲ್ವಾ? ಅದಕ್ಕೇನೆ ಅಜ್ಜಿ ಹೇಳಿದ ತಕ್ಷಣ ಈ ಕಾಯಕ ಮಾಡಿದ್ದಾರ. ಹಿಂಗೆ ಶಾಂತಜ್ಜಿ ಕಣದಲ್ಲಿ ಕೆಲಸ ಮಾಡಿ ಮುಂದೆ ಹೊರಟಕಂತ ನಾನು ನೆಕ್ಸ್ಟ್ ಆಪ್ಗೆ. ಲೋಕವ ಸುತ್ತು ಮಾತಿನ ಚಾಟಿ ಹೋಗಿ ಯಾತಕ್ಕೆ ಸುಮ್ಮನೆ ತರಲೆ ಎಲ್ಲ ಟೈಮ್ ವೇಸ್ಟ್. ಲೋಕವ ಸುತ್ತು ಮಾತಿನ ಚಾಟಿ ಹೋಗಿ ಯಾತಕ್ಕೆ ಸುಮ್ಮನೆ ತರಲೆ ಎಲ್ಲ ಟೈಮ್. ಇವಾಗ ನೋಡಿಲ್ಲ, ನಾನು ಸಂಕ್ರಾಂತಿ ಹಬ್ಬಕ್ಕೆ ಇನ್ವೈಟ್ ಮಾಡಿದ ನನ್ನ ಫ್ರೆಂಡ್ಸ್ ಎಲ್ಲ ನಾಡಿಗೆಲ್ಲ ಸಿಹಿ ಕಬ್ಬು ಬೇಕಲ್ಲ ಅಂತ ಕಬ್ಬಿನ ಗದ್ದೆಯಿಂದ ಕಬ್ಬನ್ನ ಕಡ್ದು ಟ್ರಕ್ಗೆ ಲೋಡ್ ಮಾಡ್ತಾ ಇದ್ರು. ನಾನು ಅವಾಗ ಓ ಮೈ ಫ್ರೆಂಡ್, ಸಂಕ್ರಾಂತಿ ಹೆಂಗಿದೆ ಅಂತ ಕೇಳಿದ ತಕ್ಷಣ, ನೋ ಮ್ಯಾನ್, ಜಸ್ಟ್ ವೈಟ್ ಎ ಮಿನಿಟ್, ನಮ್ಮ ಬೆಂಗಳೂರಿನಲ್ಲಿ ಕೊಳ್ತಿರೋರ್ಗೆ ಸಂಕ್ರಾಂತಿ ಸಿಹಿ ಕಬ್ಬು ಬೇಕಂತೆ, ಅವ್ರಿಗೆ ಕಬ್ಬು ಪಾರ್ಸಲ್ ಮಾಡಿ ನಂತರ ಹಬ್ಬ ಮಾಡೋಣ ಅಂದ್ರು. ನಾನು ಓಕೆ ಮ್ಯಾನ್, ಡೋಂಟ್ ವರಿ, ಅದಕ್ಕೆ ಯಾಕೆ ವರಿ ಮಾಡ್ಕೋತೀರಾ, ನಮ್ಮ ಅಣ್ಣ ಬಸವಣ್ಣನೇ ಹೇಳಿಲ್ವಾ? ಬಟ್ ಅದಕ್ಕಿಂತ ಮುಂಚೆ ಈ ಸಂಕ್ರಾಂತಿ ಟೈಮ್ನಲ್ಲಿ ಎಲ್ಲರೂ ಒಟ್ಟಿಗೆ ಕೊಡಿ ಕೆಲಸ ಮಾಡ್ತಾನೆ, ಡ್ಯಾನ್ಸ್ ಮಾಡಿಕೊಂಡು ಸ್ವಲ್ಪ ಎಂಜಾಯ್ ಮಾಡೋಣ ಅಂದೆ. ನಮ್ಮ ಪೀಪಲ್ ವೈ ನಾಟ್ ಮ್ಯಾನ್ ಅಂದ್ರು, ವೈ ನಾಟ್ ಮ್ಯಾನ್ ಅಂದ್ರು. ಸೊ ನಾನು ನಮ್ಮ ಕಂಟ್ರಿ ಪೀಪಲ್ ಸೇರ್ಕೊಂಡು ಸಿಕ್ಕಾಪಟ್ಟೆ ಬಿಂದಾಸ್ ಆಗಿ ಡ್ಯಾನ್ಸ್ ಮಾಡಿದೀವಿ. ನೋಡಲೆ ಮೈಕ ಹೆಂಗ್ ಕೊಡ್ಸಿದೀವಿ ಅಂತ ನೀನಲ್ಲಿ ಇದನ್ನ ನೋಡ್ತಾ ಇದ್ರೆ ನಿನಗೆ ಅಣ್ಣವ್ರ ಫಿಲಂ ನಾಪ್ಕ ಬರಲ್ವಾ ನಿನಗೆ? ನಾವು ಹಂಗೆ ಡ್ಯಾನ್ಸ್ ಮಾಡಿದೀವಿ ಅಂತ ನೀನು ನೋಡಿ ಖುಷಿ ಪಡ. ಓಕೆ, white background night color black ಆದ್ರೆ ವಿಧಾನಸೌಧ ಸುತ್ತು ಈ ನಮ್ ತಲೆಹರಟೆ ಕಬ್ಬಿನ ಗದ್ದೆಲಿ ರೈತರ ಜೊತೆಗೆ ಅದು ಕೊಲವರಿ ಸಾಂಗ್ಗೆ ಡಾನ್ಸ್ ಮಾಡಿದಾಗ ಅದ್ರ ಮಜಾನೇ ಬೇರೆ ಅಲ್ವಾ? ಓಕೆ, ಇವಾಗ ನಮ್ ತಲೆಹರಟೆ ಎತ್ತಿನ ಬಂಡಿ ಹತ್ತಿ ಎಂಜಾಯ್ ಮಾಡ್ತಾನೆ, ಅದನ್ನ ನೋಡೋಣ ಒಂದು ಪುಟ್ಟ ಬ್ರೇಕ್ ನಂತರ.